ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡುವಾಗ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ಅನ್ನು ಚಾರ್ಜ್ ಗೆ ಹಾಕಿರ್ತಾನೆ. ಆಗ ಅವನ ಮೊಬೈಲ್ ಹ್ಯಾಕ್ ಮಾಡಿ ಅವನ ಕಣ್ಣೆದುರೆ ಅವನ ಅಕೌಂಟ್ ನಲ್ಲಿದ್ದ 16 ಲಕ್ಷ ರೂಪಾಯಿ ದುಡ್ಡು ಕಳ್ಳತನವಾಗುತ್ತೆ. ಇದು ಯಾವುದೇ ಸಿನಿಮಾದ ಸೀನ್ ಅಲ್ಲ, ಇದು ನಿಜವಾಗಿಯೂ ಹೈದರಾಬಾದ್ ನಲ್ಲಿ ನಡೆದಿರುವಂತ ಘಟನೆ. ಹಾಗಾದ್ರೆ ಈ ಕಳ್ಳತನ ಹೇಗಾಯ್ತು ಮತ್ತು ಈ ರೀತಿಯ ಕಳ್ಳತನದಿಂದ ಹೇಗೆ ಸುರಕ್ಷಿತವಾಗಿ ಇರೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಜೀವನ್ ಬಡಿಗೆ. ಹೌದು, ಹೀಗೆ ಈ ವ್ಯಕ್ತಿ ಬಸ್ ಸ್ಟ್ಯಾಂಡ್ ನಲ್ಲಿ ಮೊಬೈಲ್ ಅನ್ನು ಚಾರ್ಜ್ ಹಾಕಿದ್ದ ವೇಳೆ 16 ಲಕ್ಷ ರೂಪಾಯಿ ಹಣವನ್ನ ಹ್ಯಾಕ್ ಮಾಡಿ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದಾರೆ. ಈ ರೀತಿಯ ಕಳ್ಳತನವನ್ನ ಸೈಬರ್ ಭಾಷೆಯಲ್ಲಿ ಜೂಸ್ ಜಾಕಿಂಗ್ ಅಂತ ಕರೆಯಲಾಗುತ್ತೆ. ಕೆಲವರು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತು ಏರ್‌ಪೋರ್ಟ್ ಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡಿಕೊಳ್ಳೋದಕ್ಕೆ USB ಪೋರ್ಟ್ ನ ಚಾರ್ಜರ್ ಪಾಯಿಂಟ್ ಗಳನ್ನು ಯೂಸ್ ಮಾಡ್ತಾರೆ. ಆದರೆ ಹ್ಯಾಕರ್ಸ್ ಇದನ್ನ ತಮ್ಮ ಕಂಪ್ಯೂಟರ್ ಗಳಿಗೆ ಕನೆಕ್ಟ್ ಮಾಡಿಕೊಂಡು ತಮ್ಮ ಮೊಬೈಲ್ ನಲ್ಲಿನ ಎಲ್ಲಾ ಡೇಟಾ ಗಳನ್ನ ಹ್ಯಾಕ್ ಮಾಡಿ ದುಡ್ಡನ್ನ ಟ್ರಾನ್ಸ್‌ಫರ್ ಮಾಡಿಬಿಡ್ತಾರೆ. ಇದನ್ನ ಮಾಡೋಕೆ ಮಿಲೇಷಿಯಸ್ ಸಾಫ್ಟ್‌ವೇರ್ ಅನ್ನು ಯೂಸ್ ಮಾಡ್ತಾರೆ. ಇದನ್ನ ಮಾಲ್ವೇರ್ ಅಂತಲೂ ಕರೀತಾರೆ. ಈ ಸಾಫ್ಟ್‌ವೇರ್ ಅನ್ನು ಮೊಬೈಲ್ ನಲ್ಲಿ ಇನ್‌ಸ್ಟಾಲ್ ಮಾಡ್ತಾರೆ. ಈ ಸಾಫ್ಟ್‌ವೇರ್ ಮೂಲಕ ಮೊಬೈಲ್ ನಲ್ಲಿದ್ದ ಎಲ್ಲಾ ಡೇಟಾವನ್ನ ಹ್ಯಾಕರ್ ಕಂಪ್ಯೂಟರ್ ಗೆ ಟ್ರಾನ್ಸ್‌ಫರ್ ಮಾಡಿಬಿಡುತ್ತೆ. ಇಲ್ಲಿ ಒಂದು ಪ್ರಶ್ನೆ ಮೂಡುವುದಂತೂ ಸಹಜ. ಅದೇನಪ್ಪ ಅಂದ್ರೆ USB ಕನೆಕ್ಟ್ ಮಾಡಿದಾಗ ಪರ್ಮಿಷನ್ ಕೇಳುತ್ತೆ ಅಂತ. ಈ ಟೈಮ್ ಅಲ್ಲಿ ಎರಡು ಸಿನಾರಿಯೋ ಆಗೋ ಸಾಧ್ಯತೆ ಇರುತ್ತೆ. ಒಂದು, ಕೆಲವು ಸರ್ತಿ ಅಪ್ಪಿ ತಪ್ಪಿ ನೀವು ಪರ್ಮಿಷನ್ ಅನ್ನು ಕೊಟ್ಟಿರ್ತೀರಾ, ಇಲ್ಲ ಅಂದ್ರೆ ಮಿಲೇಷಿಯಸ್ ಸಾಫ್ಟ್‌ವೇರ್ ತನ್ನ ಆಟೋಮ್ಯಾಟಿಕ್ ಆಗಿ ಪರ್ಮಿಷನ್ ಅನ್ನು ಪಡೆದು ಡೇಟಾವನ್ನ ಟ್ರಾನ್ಸ್‌ಫರ್ ಮಾಡಿ ಬಿಡುತ್ತೆ. ಹಾಗಾದ್ರೆ ಇಂತಹ ಫ್ರಾಡ್ ನಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಹೇಳ್ತೀವಿ ಕೇಳಿ. ಫಸ್ಟ್ ಒನ್, ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ USB ಕೇಬಲ್ ನಿಂದ ಚಾರ್ಜ್ ಹಾಕೋದನ್ನ ನಿಲ್ಲಿಸಿ. ಎರಡನೆಯದು, ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪವರ್ ಬ್ಯಾಂಕ್ ಅನ್ನು ತೆಗೆದುಕೊಂಡು ಹೋಗಿ. ಮೂರನೆಯದು, ತುರ್ತು ಸಮಯದಲ್ಲಿ ಚಾರ್ಜ್ ಮಾಡೋ ಅನಿವಾರ್ಯತೆ ಎದುರಾದ್ರೆ ಮುಂದೆ ಇರುವ ಅಡಾಪ್ಟರ್ ಜೊತೆಗೆ ಚಾರ್ಜ್ ಗೆ ಹಾಕಿ. ನಾಲ್ಕನೇ ಪಾಯಿಂಟ್, ಸಾರ್ವಜನಿಕ ಸ್ಥಳಗಳಲ್ಲಿ ವೈಫೈ ಕನೆಕ್ಟ್ ಮಾಡಬೇಡಿ, ಇದರಿಂದ ನಿಮ್ಮ ಡೇಟಾ ಹ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಐದನೇ ಪಾಯಿಂಟ್, ಬೇರೆಯವರ ಲ್ಯಾಪ್‌ಟಾಪ್ ಬೇರೆ ಡಿವೈಸ್ ನಿಂದಲೂ ಚಾರ್ಜ್ ಹಾಕಬೇಡಿ. ಇನ್ನು ಅಪ್ಪಿ ತಪ್ಪಿ ಇಂತಹ ಘಟನೆ ನಡೆದ್ರೆ ಏನು ಮಾಡಬೇಕು? ಪ್ಯಾನಿಕ್ ಆಗಬೇಡಿ, ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ವಿಷಯ ತಿಳಿಸಿ, ಇಲ್ಲ ಅಂದ್ರೆ ಸೈಬರ್ ಪೊಲೀಸ್ ಗೆ ಆನ್ಲೈನ್ ಮೂಲಕ ಕಂಪ್ಲೇಂಟ್ ಕೂಡ ಮಾಡಬಹುದು. ನೋಡಿದ್ರಲ್ಲ ನಿಮ್ಮ ಮೊಬೈಲ್ ಅನ್ನು ಹೇಗೆಲ್ಲ ಹ್ಯಾಕ್ ಮಾಡ್ತಾರೆ ಅಂತ. ಇದಾಗಿತ್ತು ಜೂಸ್ ಜಾಕಿಂಗ್ ಗೆ ಸಂಬಂಧಿಸಿದ ಹ್ಯಾಕ್ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಇಂತಹ ಕುತೂಹಲಕಾರಿ ಟಾಪಿಕ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.